हेलो फ्रेंड्स, वेलकम टू स्माइल टॉक पैरामेडिकल चैनल। फ्रेंड्स, ई वीडियो दल्ली नानु डिप्लोमा इन ऑपरेशन थिएटर टेक्नोलॉजी बग्गे माहितियन्न नीडलिद्देने। ई वीडियो निमगे इष्टवादल्ली लाइक माडि, शेर माडि हागू नन्न चैनल अन्नु सब्स्क्राइब माडोदन्न मरिबेडि। डिप्लोमा इन ऑपरेशन थिएटर टेक्नोलॉजी वीडियो दल्ली ई ओंदु पॉइंट गळ बग्गे माहितियन्न नीडलिद्देने। कोर्स बग्गे हागू अदर अर्हते बग्गे, अदर कालावधि, अडमिशन मुंतादवुगळ बग्गे माहितियन्न कोडलिद्देने। सो मोदलनेयदागि DOTT कोर्स एंदरेनु? DOTT एंदरे डिप्लोमा इन ऑपरेशन थिएटर टेक्नोलॉजी। ई कोर्सिनल्लि विद्यार्थिगळु ऑपरेशन थिएटर बग्गे अध्ययन माडुत्तारे हागू ऑपरेशन थिएटर टेक्नीशियन गळागुत्तारे। ई कोर्सिनल्लि विद्यार्थिगळु ऑपरेशन थिएटर नल्लि ಯಾವ ತರದಾಗಿ ಆಪರೇಷನ್ಗಳನ್ನು ಮಾಡುತ್ತಾರೆ, ಆಪರೇಷನ್ ಮಾಡಬೇಕಾದರೆ ಡಾಕ್ಟರ್ಗಳಿಗೆ ಯಾವ ತರ ಅಸಿಸ್ಟ್ ಆಗಿ ಕೆಲಸ ಮಾಡಬೇಕು, ಆಪರೇಷನ್ಕ್ಕಿಂತ ಮೊದಲು ರೋಗಿಯ ಪ್ರಾಥಮಿಕ ತಪಾಸಣೆಯನ್ನು ಯಾವ ತರ ಮಾಡಬೇಕು, ಆಪರೇಷನ್ ನಡೆಯಬೇಕಾದರೆ ಡಾಕ್ಟರ್ಗಳಿಗೆ ಯಾವ ಪೀಠೋಪಕರಣಗಳನ್ನು ಒದಗಿಸಬೇಕು, ಜೊತೆಗೆ ಆಪರೇಷನ್ ಕ್ಕಿಂತ ಮೊದಲು ಆಪರೇಷನ್ ನಡೆಯಬೇಕಾದರೆ ಯಾವ ಔಷಧಿಗಳನ್ನು ಡಾಕ್ಟರ್ ಗಳಿಗೆ ಒದಗಿಸಿ ಕೊಡಬೇಕು ಎಂಬುದರ ಬಗ್ಗೆ ಈ ಕೋರ್ಸಿನಲ್ಲಿ ಅಧ್ಯಯನ ಮಾಡುತ್ತಾರೆ। ಅಡ್ಮಿಷನ್ ವಿಧಾನ: ಕರ್ನಾಟಕ ಪ್ಯಾರಾಮೆಡಿಕಲ್ ಬೋರ್ಡ್ ಬೆಂಗಳೂರು ಇವರು ಪ್ರತಿ ವರ್ಷ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಿನಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅನ್ನು ಕರೆಯುತ್ತಾರೆ। ಆನ್ಲೈನ್ ಅಪ್ಲಿಕೇಶನ್ ಪ್ರೋಸೆಸ್ ಕಂಪ್ಲೀಟ್ ಆದ ಮೇಲೆ ಕೌನ್ಸಿಲಿಂಗ್ ಮುಖಾಂತರ ವಿದ್ಯಾರ್ಥಿಗಳು ಅವರು ಪಡೆದಿರುವ ಅಂಕಗಳ ಆಧಾರದ ಮೇಲೆ, ಅಂದರೆ ಮೆರಿಟ್ ಬೇಸ್ ಮೇಲೆ, ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್, ಪ್ಯಾರಾಮೆಡಿಕಲ್ ಕಾಲೇಜ್ ಮತ್ತು ಪ್ರೈವೇಟ್ ಪ್ಯಾರಾಮೆಡಿಕಲ್ ಕಾಲೇಜ್ಗಳಿಗೆ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡುತ್ತಾರೆ। ಇದರ ಜೊತೆಗೆ ನೀವೇನಾದರೂ ಡೈರೆಕ್ಟ್ ಅಡ್ಮಿಷನ್ ಮಾಡಿಸಬೇಕೆಂದಿದ್ದರೆ ಪ್ರೈವೇಟ್ ಕಾಲೇಜಿನಲ್ಲಿ ಮ್ಯಾನೇಜ್ಮೆಂಟ್ ಸೀಟ್, ಅಂದರೆ ಪೇಮೆಂಟ್ ಸೀಟ್ ಮುಖಾಂತರ ಡೈರೆಕ್ಟ್ ಅಡ್ಮಿಷನ್ ತೆಗೆದುಕೊಳ್ಳಬಹುದು। ಕೋರ್ಸ್ ಅನ್ನು ಮಾಡಲು ಬಯಸುವವರು ಮಿನಿಮಮ್ ಕ್ವಾಲಿಫಿಕೇಶನ್ ಅನ್ನು ಹೊಂದಿರಬೇಕು, SSLC ಪಾಸ್ ಆಗಿರಬೇಕು, ಜೊತೆಗೆ 50% ಅನ್ನು ಹೊಂದಿರಬೇಕು, ಅಥವಾ PUC ಸೈನ್ಸ್ ಪಾಸ್ ಆಗಿರಬೇಕು, ಜೊತೆಗೆ 50% ಅನ್ನು ಹೊಂದಿರಬೇಕು। ಯಾವ ವಿದ್ಯಾರ್ಥಿಗಳು ಈ ಕೋರ್ಸ್ ಅನ್ನು ಮಾಡಲು ಬಯಸುವವರು ಮಿನಿಮಮ್ 15 ವರ್ಷ ತುಂಬಿರಬೇಕು, ಮ್ಯಾಕ್ಸಿಮಮ್ 35 ವರ್ಷದವರೆಗೆ ಈ ಕೋರ್ಸ್ ಅನ್ನು ಮಾಡಬಹುದು। SC ST ಕ್ಯಾಟಗರಿಯವರಿಗೆ 40 ವರ್ಷದ ತನಕ ಸಡಿಲಿಕೆ ಇರುತ್ತದೆ। ಕೋರ್ಸಿನ ಕಾಲಾವಧಿಯು 10th ಮೇಲೆ ಮಾಡಿದರೆ 3 ವರ್ಷಗಳು ಪ್ಲಸ್ 3 ತಿಂಗಳು ಇಂಟರ್ನ್ಶಿಪ್, PUC ಮೇಲೆ ಏನಾದರೂ ಮಾಡಿದರೆ 2 ವರ್ಷ ಪ್ಲಸ್ 3 ತಿಂಗಳು ಇಂಟರ್ನ್ಶಿಪ್ ಆಗಿರುತ್ತದೆ। ಈ ಕೋರ್ಸಿನ ಫೀಸ್ ಹೇಳುವುದಾದರೆ ಗೌರ್ಮೆಂಟ್ ಸೀಟ್ ದಿಂದ ಗೌರ್ಮೆಂಟ್ ಕಾಲೇಜಿಗೆ ತೆಗೆದುಕೊಂಡರೆ ಅಂದಾಜು 4,000 ದಿಂದ 5,000 ತಗಲಬಹುದು, ಗೌರ್ಮೆಂಟ್ ಸೀಟ್ ದಿಂದ ಪ್ರೈವೇಟ್ ಕಾಲೇಜಿಗೆ ತೆಗೆದುಕೊಂಡರೆ ಅಂದಾಜು 8,000 ದಿಂದ 10,000 ಶುಲ್ಕವಾಗಬಹುದು। ಈ ಕೋರ್ಸ್ ಮುಗಿದ ನಂತರ BSc ಮತ್ತು MSc ಮಾಡಿ ಲೆಕ್ಚರರ್ ಆಗಬಹುದು, ಪ್ರೈವೇಟ್ ಮತ್ತು ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಆಪರೇಷನ್ ಥಿಯೇಟರ್ ಟೆಕ್ನಿಷಿಯನ್ ಆಗಿ ಕಾರ್ಯನಿರ್ವಹಿಸಬಹುದು, ಅಸೋಸಿಯೇಟ್ ಕನ್ಸಲ್ಟೆಂಟ್ ಆಗಿ ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಕೆಲಸ ಮಾಡಬಹುದು, ಅನಸ್ಥೆಟಿಕ್ ಕನ್ಸಲ್ಟೆಂಟ್ಗಳಾಗಿ ಕಾರ್ಯನಿರ್ವಹಿಸಬಹುದು ಹಾಗೂ OT ಅಸಿಸ್ಟೆಂಟ್ ಆಗಿ ಪ್ರೈವೇಟ್ ಮತ್ತು ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಕೆಲಸ ಮಾಡಬಹುದು। ಫ್ರೆಂಡ್ಸ್, ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸ್ಮೈಲ್ ಟಾಕ್ ಚಾನೆಲ್ ಅನ್ನು
ಸಬ್ಸ್ಕ್ರೈಬ್ ಮಾಡಿ।